ಸುಸ್ವಾಗತ. ಇವತ್ತು ಈ ಕ್ರಾಂತ ಚಿತ್ರದ ಒಂದು ಧ್ವನಿ ಸುರುಳಿ ಅಂದರೆ ಒಂದು ಹಾಡು ಇವತ್ತು ನಾವು ಬಿಡುಗಡೆ ಮಾಡಿದ್ವಿ. ಬೆಳಿಗ್ಗೆ ರಾಜೇಶ್ ಕೃಷ್ಣ ಸರ್ ಮಾಡಿದ್ರು. ಇದು ಈ ನಮ್ಮ ಈ ಚಿತ್ರರಂಗಕ್ಕೆ ಅವ್ರು ಇವತ್ತೊಂದು ಸಪೋರ್ಟ್ ಆಗಲಿ ಸಹಕಾರ ಆಗಲಿ ಅಂತ ಹೇಳೋದು ನಮ್ಮ ಬೆಂಗಳೂರಿಂದ ಮಂಗಳೂರಿಗೆ ಬಂದು ಇವತ್ತೊಂದು ಹಾಡು ಬಿಡುಗಡೆ ಮಾಡಿದ್ದಾರೆ. ಅದಕ್ಕೆ ನಮ್ಮ ಇಡೀ ತಂಡದಿಂದ ಹಾಗೂ ನಮ್ಮ ಇಡೀ ಮಂಗಳೂರು ಜನತೆಯಿಂದ ಅವ್ರಿಗೊಂದು ಧನ್ಯವಾದಗಳು ನಾನು ಹೇಳ್ತಾ ಇದ್ದೀನಿ. ನಮಸ್ತೆ. ಈಗ ಆ ಒಂದು ಹಾಡನ್ನು ಒಂದು ಪ್ಲೇ ಮಾಡ್ತೀನಿ, ಆಮೇಲೆ ನಾವು ಸ್ಟಾರ್ಟ್ ಮಾಡೋಣ ಸರ್.
ಅದಕ್ಕಾಗಿ ಒಂದು ಬರೋದು ಒಂದು 10 ನಿಮಿಷ ಲೇಟ್ ಆಯ್ತು ಅದಕ್ಕೆ ಒಂದು ಕ್ಷಮೆ ಇರಲಿ ನಮ್ಮ ಹತ್ರ ಮಾತಾಡಬೇಕು ಸ್ವಾಮೀಜಿ ಎಲ್ಲ ಪತ್ರಕರ್ತ ಮಿತ್ರರಿಗೆ ಹಿತೈಷಿಗಳಿಗೆ ಪೋಷಕರಿಗೆ ಕಲಾ ಅಭಿಮಾನಿಗಳಿಗೆ ಹೃತ್ಪೂರ್ವಕವಾದ ನಮಸ್ಕಾರಗಳು ಇಡೀ ದಿವಸನೇ ಒಂದು ತುಂಬಾ ವಿಶೇಷವಾದ ಒಂದು ದಿನವಾಗಿದೆ ನನಗೆ ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಕ್ಲಾಂತ ಚಿತ್ರದ ಸನ್ನಿವೇಶದಲ್ಲಿ ಆ ಕಥೆಯಲ್ಲಿ ಮೂಲತಃ ಕನ್ನಡ ಚಲನಚಿತ್ರ ಇದು ಬಟ್ ಇದರಲ್ಲಿ ಒಂದು ತುಳು ಹಾಡು ಅದು ಕೊರಗಜ್ಜನ ಮೇಲೆ ಇರುವಂತಹ ಹಾಡು ಈ ಹಾಡನ್ನ ಹಾಡುವಂತಹ ಸೌಭಾಗ್ಯ ನನಗೆ ಸಿಕ್ಕಿರೋದು ನನ್ನ ಪುಣ್ಯ ಅಂತ ಅನ್ಕೋತಾ ಇದ್ದೀನಿ ಇಡೀ ಕ್ಲಾಂತ ಚಿತ್ರ ತಂಡಕ್ಕೆ ನನ್ನ ಧನ್ಯವಾದಗಳು ಉದಯ್ ಸರ್ಗೆ ಪ್ರಶಾಂತ್ ಅವರಿಗೆ ವಿಘ್ನೇಶ್ಗೆ ಆಮೇಲೆ ಶಶಿರಾಜ್ ಅವರಿಗೆ ವಾಸ್ ರಿಟನ್ ದ ಲಿರಿಕ್ ಅಂಡ್ ಮುಖ್ಯವಾಗಿ ನನಗೆ ವಯಸ್ಸಲ್ಲಿ ಹಿರಿಯರು ಬಟ್ ಅತ್ಯಂತ ಹತ್ತಿರವಾದ ಸ್ನೇಹಿತರು ಚಂದ್ರಕಾಂತ್ ಅವರು ಕಡಲ ಮಗೆ ಚಿತ್ರದಿಂದ ಎಷ್ಟೋ ಅದ್ಭುತವಾದ ಹಾಡುಗಳನ್ನು ಅವರಿಗೆ ಕನ್ನಡದಲ್ಲೂ ಹಾಡಿದ್ದೀನಿ ತುಳುವಲ್ಲೂ ಹಾಡಿದ್ದೀನಿ ಆ್ಯಂಡ್ ಅಫ್ಕೋರ್ಸ್ ನನಗೆ ತುಳು ಭಾಷೆ ಮಾತಾಡೋದಕ್ಕೆ ಅಷ್ಟು ಬರಲ್ಲ ಬಟ್ ಆದರೆ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಆಗಿರೋದಕ್ಕೆ ಸರ್ ಹೆಲ್ಪ್ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಸೊ ಆ್ಯಂಡ್ ಈ ಹಾಡು ರಾಗ ಸಂಯೋಜನೆ ಐ ಥಿಂಕ್ ಈ ಒಂದು ಎರಡು ಅಂದರೆ ಸ್ಟಾರ್ಟಿಂಗ್ ಮ್ಯೂಸಿಕ್ ಒಂದು ಚೂರು ಕೇಳಿದ ತಕ್ಷಣವೇ ನನಗೆ ಆ್ಯಸ್ ಅ ಸಿಂಗರ್ ಆ್ಯಂಡ್ ಆಲ್ಸೋ ಒಂದು ರೀತಿ ಒಂದು ಭಕ್ತನಾಗಿ ಕೂಡ ಒಂದು ಎರಡೇ ಸೆಕೆಂಡಲ್ಲಿ ಆ ಮ್ಯೂಸಿಕ್ ನಮ್ಮನ್ನ ಅಜ್ಜನ ಹತ್ರ ಕರ್ಕೊಂಡು ಹೋಗುತ್ತೆ ಅನ್ನೋದೇ ನನ್ನ ಒಂದು ಅಭಿಪ್ರಾಯ ಹಾಗೆ ಇತ್ತು ಆ ಹಾಡು ಹಾಡಬೇಕಾದ್ರೂ ನಾನು ಏನು ಪ್ಲ್ಯಾನ್ ಮಾಡಿಕೊಂಡು ಏನು ಹಾಡಲಿಲ್ಲ ಅದರ ರಾಗ ಸಂಯೋಜನೆ ಮತ್ತೆ ಶಶಿರಾಜ್ ಅವರು ಬರೆದಿರುವಂತಹ ಸಾಹಿತ್ಯ ಅದರ ಅರ್ಥ ನನಗೆ ತಿಳಿಸಿ ಆಮೇಲೆ ಈ ಹಾಡಲ್ಲಿ ಒಂದು ವಿಜೃಂಭಣೆ ಇದೆ ಒಂದು ಸೆಲೆಬ್ರೇಷನ್ ಇದೆ ಒಂದು ಭಕ್ತಿ ಇದೆ ಸಮರ್ಪಣೆಯ ಭಾವ ಇದೆ ಮತ್ತೆ ಎಲ್ಲ ಅಂದ್ರೆ ಎಲ್ಲರಿಗೂ ಅಜ್ಜೆಯ ಮೇಲೆ ಇನ್ನಷ್ಟು ಒಂದು ಉತ್ಸಾಹದ ಭಕ್ತಿಯನ್ನ ತುಂಬುವಂತಹ ಒಂದು ರೀತಿಯಲ್ಲಿ ಈ ಹಾಡಿದೆ ಸೊ ಈ ಹಾಡನ್ನ ಹಾಡಿಸಿದ್ದಕ್ಕೆ ಈ ಅವಕಾಶವನ್ನ ನಾನು ನೀಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಆ್ಯಂಡ್ ನಾನು ಜಸ್ಟ್ ಹೇಳಿದೆ ಈ ಸಾಂಗ್ ಸಪೋಸ್ ಈ ತರ ಇತ್ತು ಅಂದ್ರೆ ಅಜಯನ ಸನ್ನಿಧಿಯಲ್ಲೇ ನಾವು ಇದನ್ನ ಈ ಹಾಡನ್ನ ರಿಲೀಸ್ ಮಾಡಿದ್ರೆ ಹೇಗೆ ಅಂತ ಸುಮ್ಮನೆ ಒಂದು ಜಸ್ಟ್ ಒಂದು ಮಾತು ಹೇಳಿದೆ ಆ ಮಾತಿನ ಫಲಿತಾಂಶ ಇವತ್ತು ನಾವೆಲ್ಲರೂ ಇಲ್ಲಿದ್ದೀವಿ ಅಂತ ನಾನು ಅನ್ಕೋತಾ ಇದ್ದೀನಿ ಅದು ಎಂಥ ದೊಡ್ಡ ನಾನು ಮಾಡಿದಂಥ ಪುಣ್ಯ ಅಂತ ಅನ್ಕೋತಾ ಇದ್ದೀನಿ ಫಸ್ಟ್ ಟೈಮ್ ಇನ್ ಮೈ 33 ಇಯರ್ಸ್ ಕೆರಿಯರ್ ನಾನು ಮಂಗಳೂರಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾನು ಇಲ್ಲಿ ಉಪಸ್ಥಿತನಾಗಿ ಒಂದೆರಡು ಮಾತುಗಳನ್ನ ಆಡುವಂತಹ ಒಂದು ಅವಕಾಶ ನನಗೆ ಸಿಕ್ಕಿದೆ ಸೊ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ನಿಮ್ಮ ಇಡೀ ನಿಮ್ಮ ಒಂದು ಸಂಘದ ಆಶೀರ್ವಾದ ಪ್ರೀತಿ ಈ ಚಿತ್ರದ ಮೇಲೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮೊದಲದಾಗಿ ನಾನು ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಕೇಳ್ತೇನೆ ತುಂಬ ಜನ ಮಾಧ್ಯಮ ಮಿತ್ರರಿಗೆ ಗೊತ್ತಿದೆ ನಾನು ತಡ ಆದದ್ದು ಯಾಕೆ ಅಂತ ನಮ್ದು ಒಂದು ಪ್ರತಿಭಟನೆ ಇತ್ತು ಅಲ್ಲಿ ಕೋರ್ಟಲ್ಲಿ ಇದು ಈ ಹಾಡನ್ನ ಬರೆದ ಬಗ್ಗೆ ಒಂದು ಒಂದು ಸಣ್ಣ ಹಿನ್ನೆಲೆ ಹೇಳ್ತಾನೆ ಚಂದ್ರಕಾಂತ್ ಶೆಟ್ಟರು ಕಡಲಮಗೆಯ ಕಾಲದಿಂದ ನನಗೆ ಬಹಳ ಸ್ನೇಹಿತರು ಕಡಲಮಗೆ ಸಿನಿಮಾಕ್ಕೆ ನಾನು ದಿಗಂತಿಗೆ ಡಬ್ಬಿಂಗ್ ವಾಯ್ಸ್ ಕೊಟ್ಟಿದ್ದೆ ಆ ಕಾಲದಿಂದ ನನಗೆ ಅವರು ಸ್ನೇಹಿತರು ಅದಾದಮೇಲೆ ಸೂಪರ್ ಮರ್ಮಯ್ಯ ಅನ್ನುವಂಥ ರಾಮ್ ಶೆಟ್ಟರ ಫಿಲ್ಮಲ್ಲಿ 5 ಹಾಡುಗಳನ್ನು ಬರೆಯುವಂಥ ಅವಕಾಶ ನನಗೆ ಸಿಕ್ಕಿತ್ತು ಅದು ಚಂದ್ರಕಾಂತ್ ಶೆಟ್ಟರು ಮ್ಯೂಸಿಕ್ ಮಾಡಿದ್ದು ಅದ್ಭುತವಾದಂತಹ ಸಂಗೀತ ನೀಡಿದ್ರು ಆ ನಂತರ ಇತ್ತೀಚೆಗೆ ಒಂದೆರಡು ಆಲ್ಬಮ್ ಸಾಂಗ್ಗಳಿಗೆ ನಾವು ಜೊತೆಯಾಗಿ ಕೆಲಸ ಮಾಡಿದ್ವಿ ಮತ್ತೆ ಈ ಕ್ಲಾಂತ ಸಿನಿಮಾದ ಬಗ್ಗೆ ಒಮ್ಮೆ ಫೋನ್ ಮಾಡಿದ್ರು ಫೋನ್ ಮಾಡಿ ಒಂದು ಕನ್ನಡ ಸಿನಿಮಾ ಅಂದ್ರೆ ತುಳು ಸಾಂಗ್ ಇದೆ ನೀವು ಬರೀಬೇಕು ಅಂದ್ರು ಆಯ್ತು ಸರ್ ನೀವು ಮ್ಯೂಸಿಕ್ ಟ್ಯೂನ್ ಕಳಿಸಿ ಅಂತ ಹೇಳಿದೆ ಆಗ ಟ್ಯೂನ್ ಅವತ್ತು ರೆಡಿ ಇತ್ತು ಕಳಿಸಿದ್ರು ಮತ್ತೆ ಇದು ಕೊರಗಜ್ಜನ ಬಗ್ಗೆ ಹಾಡು ಅಂತ ಹೇಳಿದ್ರು ನಮ್ಗೆ ಸಾಮಾನ್ಯವಾಗಿ ತುಳುನಾಡಿನವರಿಗೆ ಕರಾವಳಿಗರಿಗೆ ದೈವದ ಹಾಡು ಅಂತ ಹೇಳಿದ ಕೂಡಲೇ ಒಂದು ಒಂಥರ ರೋಮಾಂಚನ ಆಗ್ತದೆ ನನ್ನ ಪ್ರಕಾರ ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಬರ್ತು ಅವ್ರಿಗೆ ಕಳಿಸಿದ್ದೇನೆ ನಾನು ಅದಾದ್ಮೇಲೆ ಅದನ್ನ ನಿರ್ದೇಶಕರು ಓಕೆ ಮಾಡಿದ್ರು ಮತ್ತೆ
ಇದನ್ನ ಮೋಸ್ಟ್ ಪ್ರಾಬಬ್ಲಿ ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ನಾವು ಹಾಡಿಸ್ತೇವೆ ಅಂತ ಹೇಳಿದ್ರು ಆಗ ಮತ್ತು ನನಗೆ ಒಂಥರ ಖುಷಿ ಆಯಿತು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ದೈವದ ಹಾಡುಗಳು ಬೇಕಾದಷ್ಟು ಬಂದಿವೆ ಆಮೇಲೆ ನಮಗೆ ಇಲ್ಲಿ ನಂಬಿಕೆ ಹೇಗೆ ಅಂತ ಹೇಳಿದ್ರೆ ರಾಜೇಶ್ ಸರ್ ನಿಮಗೆ ನಿಮ್ಮ ಗಮನಕ್ಕೆ ನಿಮ್ಮ ಮಾಹಿತಿಗೆ ಇವತ್ತಿಗೂ ಕೂಡ ಎಷ್ಟೋ ವರ್ಷಗಳಿಂದ ಏನಾದರೂ ಬಿಸಾಡಿ ಹೋದರೆ ಅಜ್ಜನಿಗೆ ಒಂದು ಸಣ್ಣ ಹರಕೆ ಹೇಳಿದರೆ ಅಜ್ಜನಿಗೆ ಒಂದು ಸಣ್ಣ ಒಂದು ವೀಳ್ಯದೆಲೆ ಒಂದು ಬೀಡ ಅಂತ ಹೇಳ್ತೇವೆ ಮತ್ತೊಂದು ಚಕ್ಕುಲಿ ಅದಿಟ್ಟರೆ ಒಂದು ಅರ್ಧ ಗಂಟೆ ಒಳಗೆ ಒಂದು ಗಂಟೆ ಒಳಗೆ ನಾವು ಬಿಸಾಡೋದ ಐಟಮ್ ವಾಪಸ್ ಸಿಗ್ತದೆ ಇವತ್ತಿಗೂ ನಡ್ಕೊಂಡು ಬಂದಿರುವಂಥ ಪರಿಪಾಠ ಅದು ಹಾಗಾಗಿ ಅಜ್ಜನ ಒಂದು ಸಾಂಗನ್ನ ರಾಜೇಶ್ ಕೃಷ್ಣನವರ ಅದ್ಭುತವಾದಂಥ ಇಂಪಾದ ಧ್ವನಿಯಲ್ಲಿ ಇದು ಮೂಡಿ ಬಂದಿದೆ ನನಗೆ ಕೇಳುವಾಗ ತುಂಬ ಖುಷಿಯಾಯಿತು ಇಂಥ ಒಂದು ಅವಕಾಶ ಕೊಟ್ಟದಕ್ಕೆ ಚಂದ್ರಕಾಂತ್ ಶೆಟ್ಟಿ ಅವರಿಗೆ ಮತ್ತು ನಿರ್ದೇಶಕ ವೈಭವ್ ಪ್ರಶಾಂತ್ ಅವರಿಗೆ ನಾನು ನನ್ನ ವೈಯಕ್ತಿಕ ನೆಲೆಯಲ್ಲಿ ಧನ್ಯವಾದ ಹೇಳ್ತಾ ಇದ್ದೇನೆ ಎಲ್ರಿಗೂ ನಮಸ್ಕಾರ ಈ ಕ್ಲಾಂತ ಸಿನಿಮಾದ ಬಗ್ಗೆ ಇನ್ನು ನಿರ್ದೇಶಕರು ಹೇಳ್ತಾರೆ ಕ್ಲಾಂತ ಸಿನಿಮಾನು ನೀವು ಗೆಲ್ಲಿಸಿಕೊಡ್ಬೇಕು ಅಂತೇಳಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ನಮಸ್ಕಾರ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು ಅದಾದ್ಮೇಲೆ ದಾಟಿ ಬಂದಿದ್ದ ದಿನ ಅಂತ ಒಂದು ಸಿನಿಮಾ ಅದು ಹ್ಯಾರಿಸ್ ಅಂತ ಹೇಳಿದ್ರು ಅವರು ಡೈರೆಕ್ಷನ್ ಮಾಡಿದ್ರು ಅದು ಶೂಟಿಂಗ್ ಟೈಮಲ್ಲಿ ಆಕ್ಸಿಡೆಂಟ್ ಆಗಿಬಿಟ್ಟು ಡೆತ್ ಆಗ್ಬಿಟ್ರು ಅವರು ಅದಾದ್ಮೇಲೆ ಆ ಪ್ಲೇಸ್ ನಾನು ಬಂದು ಆ ಸಿನಿಮಾನ ಕಂಪ್ಲೀಟ್ ಮಾಡಿ ರಿಲೀಸ್ ಮಾಡಿದ್ದೆ ಅದಾದ್ಮೇಲೆ ಇದ್ದೀನಿ ನಾಲ್ಕನೇ ಸಿನಿಮಾ ನಂದು ಕ್ಲಾಂತ ಅಂತೇನೆ ಕ್ಲಾಂತ ಆಲ್ಮೋಸ್ಟ್ ಎಲ್ಲ ಕೆಲಸ ಎಲ್ಲ ಮುಗಿದಿದೆ ಸೆನ್ಸಾರ್ ನಡೀತಾ ಇದ್ದೀನಿ ಇನ್ನೊಂದು ಆದಷ್ಟು ಬೇಗ ರಿಲೀಸ್ ಮಾಡೋ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ನಾವು ಆಮೇಲೆ ಇದರಲ್ಲಿ ಈ ತುಳು ಸಾಂಗ್ ಏನಕ್ಕೆ ಪ್ಲ್ಯಾನ್ ಮಾಡಿದ್ರು ಅಂದ್ರೆ ನಾವೆಲ್ಲರೂ ಕೊರಗಜ್ಜನ್ನು ತುಂಬ ದೊಡ್ಡ ಭಕ್ತರು ನಾವು ಅಂದರೆ ನಾನು ಇಂಡಸ್ಟ್ರಿ ಬಂದಾಗಿಂದ ಕೊರಗಜ್ಜನ್ನೇ ಪೂಜೆ ಮಾಡ್ಕೊಂಡು ಬಂದಿರೋದು ಈ ಸಿನಿಮಾಗೂ ಕೊರಗಜ್ಜನ್ ಸಾಂಗ್ ಹಾಕೋದಕ್ಕೂ ಒಂದು ಎರಡು ಮೂರು ಕಾರಣ ಇರುತ್ತೆ ಯಾಕಂದರೆ ಇದು ನಮಗೆ ಫಸ್ಟ್ ಒಂದು ಪ್ರೊಡ್ಯೂಸರ್ ಬಂದಿದ್ದರು ಅವರು ಯಾವುದೊಂದು ನಾವು ಶುರು ಮಾಡಿದ್ವಿ ಆಲ್ರೆಡಿ ನಾಲ್ಕೈದು ದಿವಸ ಶೂಟ್ ಮಾಡಿದ್ವಿ ಶುರು ಆಮೇಲೆ ಸ್ಟಾಪ್ ಆಗಿತ್ತು ಮತ್ತೆ ಪ್ರೊಡ್ಯೂಸರ್ ಸಿಕ್ಕಿರಲಿಲ್ಲ ಆಗ ಕೊರಗಜ್ಜ ಅಂತ ನಾವು ಕೇಳ್ಕೊಂಡಿದ್ವಿ ನೀವು ತುಂಬ ನಾವು ಎಲ್ಲ ಒಂದು ಏನೋ ಒಂದು ಆಸೆ ಮಾಡಿದ್ವಿ ಸಿನಿಮಾ ಮುಂದಕ್ಕೆ ಹೋಗ್ತಾ ಇಲ್ಲ ಏನು ಮಾಡೋದು ಅಂತ ಅಜ್ಜ ಹತ್ರ ಬೇಡಿಕೆ ಇಟ್ಟಿವಿ ಅದೇ ಟೈಮ್ಗೆ ಉದಯ ಸರ್ ಸಿಕ್ಕಿದ್ರು ನಮಗೆ ಅಲ್ಲಿಂದ ಇವತ್ತಿನವರು ಸರ್ ನನ್ನೊಂದು ಎರಡು ವರ್ಷ ಆಯಿತು ಅವ್ರು ಬಂದಾಗಿಂದ ಇವತ್ತಿನವರೆಗೂ ಒಂದಿನೂ ನಿಲ್ಲದೆ ಕೆಲಸ ಪೂರ್ಣವಾಗಿ ರಿಲೀಸ್ ಅಂತ ಬಂದಿದೆ ಆ ಒಂದು ನಂಬಿಕೆಯಿಂದ ನಾನು ಅಜ್ಜನ ಮೇಲೊಂದು ಸಾಂಗ್ ಮಾಡಲೇಬೇಕು ಅಂತೇಳಿ ಅದ್ರ ಜೊತೆ ಈ ಸಿನಿಮಾಕ್ಕೆ ಹೀರೋಯಿನ್ ಸಿಗೋದಕ್ಕೂ ಒಂದು ಕಾರಣವಿದೆ ಯಾಕಂದರೆ ನಾವು ಸಂಗೀತ ಭಟ್ ಅಂತೇಳಿ ಹೀರೋಯಿನು ಈ ಸಿನಿಮಾ ಶೂಟಿಂಗ್ ಎಲ್ಲ ಡೇಟ್ ಎಲ್ಲ ಫಿಕ್ಸ್ ಆಗಿದ್ದು ಮುಹೂರ್ತ ಎಲ್ಲ ಪ್ಲ್ಯಾನ್ ಮಾಡಿದ್ವಿ ನಾವು ಮುಹೂರ್ತಕ್ಕಾಗಿತ್ತು ಅವರು ಸಂಗೀತ ಮೇಡಮ್ ಅವರು ಓಕೆ ಮಾಡಿದ್ವಿ ಇನ್ನೊಂದು ಒಂದು ವಾರ ಮುಹೂರ್ತಕ್ಕೆ ಇರಬೇಕು ಅಷ್ಟರಲ್ಲಿ ಅವ್ರಿಗೆ ಟೈಫಾಯ್ಡ್ ಬಂತು ಅಡ್ಮಿಟ್ ಆಗಿಬಿಟ್ರು ಡಾಕ್ಟ್ರು ಒಂದು ತಿಂಗಳು ಬೆಡ್ ರೆಸ್ಟ್ ಬೇಕು ಅಂದರು ನಾವು ಸೆಟ್ ನೇಮ್ ಮಾಡೋದು ಅಂತೇಳಿ ಇಲ್ಲ ಆಗಲ್ಲ ಅಂತ ಒಂದು ಹತ್ತು ಹದಿನೈದು ಹೀರೋಯಿನ್ ಮೀಟ್ ಆದ್ವಿ ಎಲ್ಲರೂ ಇಲ್ಲ ಸರ್ ಡೇಟ್ ಇಲ್ಲ ಡೇಟ್ ಇಲ್ಲ ನೋಡೋಣ ಹೇಳ್ತಿದ್ದಿಲ್ಲ ಆಮೇಲೆ ಮುಹೂರ್ತನು ನಾವು ಶೋಭಾ ಸರ್ ವೀಣಾ ಸುಂದರ್ ಮೇಡಮ್ ದೊಡ್ಡ ದೊಡ್ಡ ಆರ್ಟಿಸ್ಟ್ ಎಲ್ಲ ಡೇಟ್ ಎಲ್ಲ ಬ್ಲಾಕ್ ಮಾಡಿಟ್ಟಿದ್ವಿ ಲೊಕೇಶನ್ ಚಾರ್ಜ್ ಎಲ್ಲ ಕಟ್ಟಿದ್ವಿ ನಾಳೆ ಮುಹೂರ್ತ ಇನ್ನು ಹೀರೋಯಿನ್ ಫಿಕ್ಸ್ ಆಗಿರಲಿಲ್ಲ ಸರಿ ಮುಹೂರ್ತ ಮಾಡಿದ್ವಿ ಒಬ್ಬರನ್ನ ಫೈನಲ್ ಮಾಡಿದ್ವಿ ಅವರು ಮುಹೂರ್ತ ದಿವಸನೇ ಸಾಯಂಕಾಲ ಇಲ್ಲ ನಾನು ಮಾಡಲ್ಲ ಬೇರೆ ಯಾವುದು ತಮಿಳ್ ಸಿನಿಮಾ ಬಂತು ಅಂತೇಳಿ ಕ್ಯಾನ್ಸಲ್ ಮಾಡಿಬಿಟ್ರು ಅವತ್ತು ರಾತ್ರಿ ನಾಳೆ ಶೂಟಿಂಗು ಎಲ್ಲ ರೆಡಿ ಅಂದರೆ ರಾತ್ರಿ 10 ಗಂಟೆಗೆ ಕೊರಗಜ್ಜನ ಮೇಲೆ ಒಂದು ಪ್ರಾರ್ಥನೆ ಮಾಡಿ ಅಜ್ಜ ನಿನ್ನೆ ಕಾಪಾಡು ಅಂತೇಳಿ ಒಂದು 10:30 ಫೋನ್ ಮಾಡಿರೋದು ಸಂಗೀತ ಮೇಡಮ್ಗೆ ಮೇಡಮ್ಗೆ ನಾನು ಈ ಪರವಾಗಿಲ್ಲ ಒಂದು ಬಟ್ ಅಂದರೆ ಪಕ್ಕದಲ್ಲಿರೋ ಆರ್ಟಿಸ್ಟ್ ಕೋರ್ಟಿಸ್ಟ್ಗೆ ಏನೋ ಪ್ರಾಬ್ಲಮ್ ಆಗೋದೇನಾ ಅಂತೇಳಿ ಅದಕ್ಕೋಸ್ಕರ ಇಲ್ಲ ನಾನು ಬರ್ತೀನಿ ಅಂತಂದರು ಇಲ್ಲ ಮೇಡಮ್ ಪರವಾಗಿಲ್ಲ ಒಂದು 2 ದಿವಸ ಶೂಟ್ ಆಮೇಲೆ ಒಂದು 15 ಡೇಸ್ ಗ್ಯಾಪ್ ಇದೆ ಆಮೇಲೆ ನೀವು ರೆಸ್ಟ್ ತೊಗೊಳ್ಳಿ ಅಂತಂದರೆ ಸರಿ ಓಕೆ ಆಯಿತು 10:30 ಅವರು ಫೈನಲ್ ಮಾಡಿದ್ದು 3 ದಿವಸ ಬೆಳಿಗ್ಗೆ 9:30 ಬಂದು ಸ್ಪಾಟಿಗೆ ಹಾಗೆ ಸಿನಿಮಾ ಮತ್ತೆ ಕಂಟಿನ್ಯೂ ಆಗ್ತದೆ ಈ ಎಲ್ಲ ನನಗಂದ್ರೆ ಆ ಕೊರಗಜ್ಜ ನನ್ನ ಯಾವತ್ತೂ ಕೈ ಬಿಟ್ಟಿಲ್ಲ ಇಲ್ಲಿವರೆಗೂ ಆ ಒಂದು ಇದಕ್ಕೋಸ್ಕರ ಒಂದು ಈ ಸಿನಿಮಾಲ್ಲಿ ಆ ಒಂದು ಅಜ್ಜನ ಸಾಂಗ್ ಹಾಕಲೇಬೇಕು ಅಂತೇಳಿ ಈ ಒಂದು ಸಾಂಗ್ ಮಾಡಿದ್ವಿ ಅದಕ್ಕೆ ಸರಿಯಾಗಿ ನಮಗೆ ಮ್ಯೂಸಿಕ್ ಡೈರೆಕ್ಟರ್ ಚಂದ್ರಕಾಂತ್ ಸರ್ ಅವರು ಒಂದು ಒಳ್ಳೆ ಅದ್ಭುತವಾದ ಟ್ಯೂನ್ ಕೊಟ್ಟು ಒಂದು ರಾತ್ರಿ ಹಬ್ಬ ಕೂತು ಮಾಡಿ ರೆಡಿ ಮಾಡಿದ್ವಿ ಅದಕ್ಕೆ ಸರಿಯಾಗಿ ಶಶಿರಾಜ್ ಸರ್ ಅವರು ಒಂದು ಒಳ್ಳೆ ಸಾಹಿತ್ಯ ಬರೋದು ಅದಕ್ಕೆ ಈ ಸಂಗೀತ ದೇವರು ರಾಜೇಶ್ ಕೃಷ್ಣ ಅವರು ಅದಕ್ಕೊಂದು ಒಳ್ಳೆ ತಂದಿ ಕೊಟ್ಟು ಈ ಹಾಡನ್ನು ಒಂದು ಅದ್ಭುತವಾಗಿ ಬರೋದಕ್ಕೆ ಕಾರಣಕರ್ತರಾಗಿದ್ದಾರೆ ಹಾಗಾಗಿ ಎಲ್ಲ ಇಡೀ ತಂಡಕ್ಕೂ ನಾನು ಒಂದು ತುಂಬ ಧನ್ಯವಾದ ಹೇಳ್ತೀನಿ ನಾನು ಮುಖ್ಯವಾಗಿ ನಮ್ಮ ಪ್ರೊಡ್ಯೂಸರ್ ಸರ್ ಉದಯ್ ಸರ್ ಅವ್ರಿಗೆ ಆಮೇಲೆ ನನ್ನ ಟೀಮ್ ಅಷ್ಟೇ ಎಲ್ಲರೂ ಕ್ಯಾಮ್ರಾಮನ್ ಆಗಿ ಉದಯ್ ಇವರು ಮೋಹನ್ ಲೋಕನಾಥ್ ಅಂತೇಳಿ ಅವ್ರು ಆ್ಯಕ್ಚುಲಿ ಬರಬೇಕಾಗಿತ್ತು ತುಳು ಎಸ್ ಅಂತ ಒಂದು ಸಿನಿಮಾ ಮಾಡಿದ್ರು ಅವರು ಅದ್ರದ್ದು ಕ್ಯಾಮ್ರಾಮನ್ನು ನನ್ನ ಗದಗಬಾಜಿನೂ ಜೊತೆ ವರ್ಕ್ ಮಾಡಿದ್ದೆ ಇದರಲ್ಲೂ ಅವರು ನಾವು ಫುಲ್ ಆಲ್ಮೋಸ್ಟ್ ಇಲ್ಲಿ ಕೊಕ್ಕೆ ಸುರ ನೇಪಾಳಿಸ್ಟಲ್ಲೇ ಶೂಟಿಂಗ್ ಮಾಡಿದ್ವಿ
डे नेट नमल शूटिंग ऐनू तौंद ना प्रति दिन अज्जन प्रार्थना शूटिंग आम सुब्रमण्य स्वामी बेगे शूटिंग होंगे सुब्रमण्य स्वामी कई मुझे ना शूटिंग अस्ट दिवस इपत् दिवस फारेस्ट मुझे इनिडेंट आगे ना शूटिंग कैमरा पकने हावे ओडाड़ो आदू नमेंगे यारू तौंद रीतल नम चित्रण मुक्त है देवर कृपे नम अम्मन आशीर्वाद वे हंत इलू बंद इन रिज आग इन स्वल्प दिन रिज बेस्त रिज आगते निम्ल सहकार नमने वाले सपोर्टी गेलो ना कौन नमस्ते प्रतनिधि मध्यम अभिनंद स्वागत बयस वेदिक मेले नम प्रांत चिंत्रद तंडदू अदरू स्पेशल राजेश कृष्ण सरवरी स्वागत बयसता चित्रदे टोटल मूर् हाड़े एर हाड़े विजय प्रकाशवरू नयना नागराज अंत डुएट सांग दैट इज अ रोमांटिक सांग आमले इन हाड़ चेतन नायक ऐराचार्य साहित्यव संतोष नायक नम निर्देशक प्रशांत साहित्य तुलु हाड़ी नेहितर शशिराज कावरवर आलमोस्ट नानूर दिन कंपोजिंग हाड़ आम नम नू प्रशांत कॉम्बिनेशन हेगे नगुत यह हाड़े नानु हाड़न राजेश कृष्ण सर हाड़े इकोड़ीत सो इतने इवन नम हाड़े फिल्म मुगद मेले ना री रेकॉर्डिंग अस्टे रीतिया सहकार ना इंस्ट्रूमेंटेशन इलाव इंस्ट्रूमेंटेशन लाइव यूटिलाइज मेवन आर्केस्ट्रा डिसन अस्ट नानी नमेंगे लाइव आगे इंस्ट्रूमेंटेशन बेथेनिक फॉर एग्जांपल वरगज्ज हाड़े टोटली मिश्र आगे नानू वीणे अथवा इले एथेनिक म्यूजिक ई मीन इंस्ट्रूमेंटेशन पर्क्यूशन नानु यूज सो नमें आवु बर आक्चुअली हाड़ी नमेंगे मेलोडन नम क्यूशन चर्चू नमें भक्ति आ रस भक्ति रस इमें वैब्रेशन आक्चुअली हाड़न वरगज्जन हाड़ नानु कंपोज मत वैब्रेशन नन के कीबोर्ड मुदे नान कंपोज ऐनोर मई जुम्म बट इवत नमे नमु ना कोरगज्जन सन्नी हाड़ बिगड़े मे ना आडियो लाँच मे अलू अस्ट नमें और प्रसाद आयु नमें सो निल वो सहकार गेल्सकोड़े ना निम्न कलू अभिनंद तुलुट नायक पात्र फस्ट सिनिमा तुलुटे मत दगल नम प्रोड्यूसर लगे संतोष अण्णा थैंक यू अण्णा इतने कन्नड पात्र अर्थ अर्थ आगे सर तुड़ दिन मोदी नानूर सपोर्ट कन्ड सीमा तुम हेल्पफुल आंतु नमस्कार तुम खुशी आगे नम सिम प्लांत आदू बेग रिज रेडिया कोरगज्जन सांग अब रिज आगे निम्नलू तुम इष्ट आगे अंदक मोदन बारी ना राजेश कृष्ण सर के कॉल हेदा तुम्बे इष्टपट नं फीडबैक को कोरगज्जन सांग हम भाग्य ना तुम नम्ती अद्न ನನಗೆ ಕೇಳಿ ತುಂಬಾ ಖುಷಿ ಆಯ್ತು ಸರ್ ನಾನು ಕಾಲ್ ಮಾಡಿದ ತಕ್ಷಣ ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡಿ ಒಪ್ಕೊಂಡಿರೋದಕ್ಕೆ ಮೋರ್ ದೆನ್ ಶಶಿಯನ್ನ ತುಂಬಾ ಅದ್ಭುತವಾಗಿ ಲಿರಿಕ್ಸ್ ಬರ್ತಿದ್ದಾರೆ ಕಾಂತಾರ ಆದ್ಮೇಲೆ ಅಂತ ದೈವದೊಂದು ಬರ್ತಿರೋದಂದ್ರೆ ಕಾಂತಾಕ್ಕೆ ಅಂತ ಅನ್ಕೊಳ್ತೀನಿ ನಾನು ಮೋರ್ ದೆನ್ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಅದ್ಭುತವಾಗಿ ಡೈರೆಕ್ಷನ್ ಮಾಡಿದ್ದಾರೆ ಪ್ರಶಾಂತ್ ಸರ್ ನಮ್ದು ಅವ್ರದ್ದು ಎರಡನೇ ಕಾಂಬಿನೇಷನ್ ಕನ್ನಡದಲ್ಲಿ ದಗಲ್ ಬದಲ್ ಮಾಡಿದಾಗ ತುಂಬಾ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿದ್ರು ನೀವೆಲ್ಲರೂ ಆ ಕಾಂಬಿನೇಷನ್ ಕನ್ನಡದಲ್ಲೂ ಮಾಡೋ ಹಾಗಾಗಿದೆ ಒಬ್ಬ
ತುಳು ನಟ ಯಾರೇ ಆಗಿರಲಿ ನಾನು ಅಂತ ಅಲ್ಲ ಇಲ್ಲಿ ಎಷ್ಟೇ ಜನ ವರ್ಕ್ ಮಾಡಿದ್ರು ಕನ್ನಡಕ್ಕೆ ಹೋಗಿ ಕೆಲಸ ಮಾಡಿದಾಗ ಮಾಡಕ್ ಕಾರಣನೇ ನೀವು ಮೋರ್ ದೆನ್ ನಾವು ಅಲ್ಲಿಗೆ ಪರಿಚಯ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿಯ ಮಾಧ್ಯಮ ಮಿತ್ರರಿಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಇಲ್ಲಿ ನಾವು ಏನೇ ಕೆಲಸ ಮಾಡಿದ್ರೆ ಹೇಗೆ ನಮ್ಮ ಬಗ್ಗೆ ಒಳ್ಳೆ ಅದ್ಭುತವಾಗಿ ಬರೀತೀರಾ ಒಂದು ಅಷ್ಟು ಜನಗಳಿಗೆ ರೀಚ್ ಆಗೋ ತರ ಮಾಡ್ತೀರಾ ಅದೇ ನಮಗೆ ಅಲ್ಲಿ ಕೆಲಸ ಮಾಡಿದಾಗ ಸ್ಫೂರ್ತಿ ಆಗುತ್ತೆ ಈಗ ನಾನು ಇಲ್ಲಿ ತುಳು ಸಿನಿಮಾ ಮಾಡಿದ್ದೇನೆ ಒಂದು ಅಷ್ಟು ಜನರಿಗೆ ಗೊತ್ತಿರಬಹುದೇನೋ ಮತ್ತೆ ಕನ್ನಡ ಸಿನಿಮಾಕ್ಕೆ ನಾನು ಹೋಗೋಕ್ಕೆ ಕಾರಣ ನೀವುಗಳೇ ನಿಮಗೆ ಮೊದಲನೇದಾಗಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂಡ್ ನಮ್ಮ ಚಂದ್ರಕಾಂತ್ ಸರ್ ಮೂರು ಸಾಂಗ್ ಅದ್ಭುತವಾಗಿ ಮಾಡಿದ್ದಾರೆ ಒಂದು ಸಾಂಗ್ ರಿಲೀಸ್ ಆಗಿದೆ ಡ್ಯುಯೆಟ್ ಸಾಂಗ್ ಆಮೇಲೆ ಟೀಸರ್ ಅಷ್ಟೇ ರಿಲೀಸ್ ಆಗಿದೆ ಅದ್ಭುತವಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗುತ್ತೆ ನೀವೆಲ್ಲರೂ ನೋಡಿ ಸಪೋರ್ಟ್ ಮಾಡಿ ಉದಯ ಸರ್ ಅಷ್ಟೇ ಉದಯ ಸರ್ ತುಂಬಾನೇ ಸಪೋರ್ಟ್ ಮಾಡಿ ತುಂಬಾ ದೊಡ್ಡಾಗಿದ್ದಾರೆ ಎಲ್ಲೂ ನಮಗೆ ಕ್ವಾಲಿಟಿ ಆಗಿರಲಿ ಅಲ್ಲಿ ಎಲ್ಲೂ ಕಾಂಪ್ರೋ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಮೋರ್ ದೆನ್ ಸಿನಿಮಾದಲ್ಲಿ ಸಂಗೀತ ಭಟ್ ಅವರು ನಮ್ಮ ಕೋ ಆರ್ಟಿಸ್ಟ್ ತುಂಬಾ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ವಿನೋದ್ ಮಾಸ್ಟರ್ ಆಗಲಿ ಸ್ಟಂಟ್ ಕೊರಿಯೋಗ್ರಾಫರ್ ಆಕ್ಚುಲಿ ಡಿ ಬೋಸ್ ಆಲ್ಮೋಸ್ಟ್ ಎಲ್ಲ ಸಿನಿಮಾದಲ್ಲಿ ಅವರೇ ಕೊರಿಯೋಗ್ರಫಿ ಮಾಡಿರ್ತಾರೆ ಒಂದು ಭಯ ಇತ್ತು ಅವ್ರ ಜೊತೆ ಕೆಲಸ ಮಾಡಬೇಕಾದ್ರೆ ಬಟ್ ಏನೇ ಪ್ರಾಬ್ಲಮ್ ಇದ್ದ ಹೊಸ ಅನ್ನೋದು ಯಾವುದೋ ತರಲ್ಲಿ ಇಟ್ಕೊಳ್ತೆ ಎಲ್ಲರೂ ಒಂಥರ ಪ್ರೀತಿಯಿಂದ ಟ್ರೀಟ್ ಮಾಡ್ತಾರೆ ಹಾಗೆ ನಮ್ಮ ಡೈರೆಕ್ಟ್ರು ಕೂಡ ಸೇಮ್ ವಿನೋದ್ ಮಾಸ್ಟರ್ ಅನ್ನೋ ಡೈರೆಕ್ಟ್ರು ಇಬ್ಬರ ಜೊತೆ ಕೆಲಸ ಮಾಡೋದನ್ನು ತುಂಬ ಖುಷಿಯಾಗುತ್ತೆ ಹಾಗೆ ಅನುಗ್ರಹ ಪೌರಮಿಗೆ ಒಳ್ಳೆಯದಾಗಲಿ ಸರ್ ನಿಮ್ಮ ಈ ಬ್ಯಾನರ್ನಿಂದ ಒಂದಷ್ಟು ಹೊಸ ಪ್ರತಿಭೆಗಳು ಹೊರಗೆ ಬರಲಿ ದೊಡ್ಡ ಬ್ಯಾನರ್ ಆಗಿ ನಿಲ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಉದಯ ಮನೆ ಅಂತ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಇದರ ಪಕ್ಕದಲ್ಲಿ ಕೇನ್ಯ ಗ್ರಾಮ ಅಂತ ಇದೆ ನನ್ನ ಅಲ್ಲಿ ನಿವಾಸಿ ಹಾಗಾಗಿ ನಾನೊಬ್ಬ ಕರಾವಳಿ ಭಾಗದ ಬತುಳುವ ಧೈರ್ಯವಾಗಿ ಹೇಳ್ಬೋದು ಈ ಮೂವಿ ಮಾಡುವಾಗ ನನಗೆ ಪ್ರಶಾಂತ್ ಮತ್ತು ರಾಘವೇಂದ್ರ ಕಾರಂತ್ ತಿಮ್ಮಪ್ಪ ಕುಲಾಲ್ ಹಾಗೆ ವಿಘ್ನೇಶ್ ಬಂದು ಕತೆ ಹೇಳಿದರು ಕಂಟೆಂಟ್ ಇಷ್ಟ ಆಗಿತ್ತು ಅಂದರೆ ತುಂಬ ಕಂಟೆಂಟ್ ಪ್ರಧಾನವಾಗಬೇಕಾಗಿತ್ತು ಯಾಕಂದ್ರೆ ನಮ್ಮಲ್ಲಿ ಸ್ಟಾರ್ಗಳಿಲ್ಲ ಹಾಗಾಗಿ ಕಂಟೆಂಟ್ ಚೆನ್ನಾಗಿತ್ತು ಕಂಟೆಂಟನ್ನು ಚೆನ್ನಾಗಿ ಮಾಡಿದರೆ ನಮ್ಮ ಪ್ರಶಾಂತ್ ಅವರು ಮೂವಿ ಓಡಬಹುದು ಅಂತೇಳುವ ಒಂದು ಧೈರ್ಯದಲ್ಲಿ ಹೇಳಿದೆ ಒಳ್ಳೆಯ ಅನುಭವ ಆಯಿತು ನನಗಿದು ಮೊದಲ ಪ್ರಯತ್ನ ನಾನು ಕಥೆಯ ಬಗ್ಗೆ ಈಗಾಗಲೇ ಹೇಳಿದ್ದಾರೆ ಇಬ್ಬರು ಲವರ್ಸ್ ಒಂದು ವೀಕೆಂಡ್ ಅಂತೇಳಿ ಒಂದು ಹೊರಗಡೆ ಹೋಗ್ತಾರೆ ಅವನು ಚಿಕ್ಕದ ಬಾಲ್ಯದಲ್ಲಿ ನೋಡಿದಂಥ ಯಾವುದೋ ಒಂದು ಪ್ಲೇಸನ್ನು ತನ್ನ ಪ್ರೇಯಸ್ಗೆ ತೋರಿಸ್ಬೇಕು ಅಂತ ಒಂದು ಆಸಕ್ತಿಯಿಂದ ಹೋಗ್ತಾನೆ ಅಲ್ಲೆಲ್ಲ ತಪ್ಪಿಕೊಳ್ತಾನೆ ಅಲ್ಲಿಂದ ಮತ್ತೆ ಫಿಲ್ಮ್ ಸ್ಟೋರಿಯ ಇದೆಲ್ಲ ಅನಾವರಣ ಆಗ್ತಾ ಹೋಗ್ತದೆ ಹೀಗೆ ಹೋದಾಗ ಅವನಿಗೆ ಆಗುವ ಅನುಭವವನ್ನೇ ನಾವು ಅದನ್ನು ಅದಕ್ಕೆ ಹೆಸರು ಕೂಡ ಅದೇ ಥರ ಕ್ಲಾಂತ ಅಂತ ಹೇಳಿ ಇಟ್ಟಿದ್ದೀವಿ ಕ್ಲಾಂತ ಅಂತ ಹೇಳಿದ್ರೆ ನಮ್ಮ ಸಂಸ್ಕೃತ ಶಬ್ದ ಅದು ಹೇಗೆ ಅಂತ ಹೇಳಿದ್ರೆ ನಮಗೆ ಫೆಡಪ್ ಆಗೋದು ಅಂತ ಹೇಳ್ತೀವಲ್ಲ ಸಾಕಪ್ಪ ಸಾಕು ಅಂತ ಹೇಳಿ ಆ ಅರ್ಥವನ್ನು ಕೊಡ್ತದೆ ಅಥವಾ ನೀವು ಡೈರೆಕ್ಟ್ ಅರ್ಥ ನೋಡಿದ್ರೆ ಸುಸ್ತಾಗೋದು ನಮಗೆ ಆಯಾಸ ಆಗೋದು ಅಂತ ಹೇಳಿ ನಮಗೆ ಡಿಕ್ಷನರಿ ಸಿಗ್ತದೆ ಅಂದರೆ ಇನ್ನರ ಮೀನಿಂಗ್ ನಮಗೆ ಇನ್ನು ಬೇಡಪ್ಪ ಸಾಹಸ ಅಂತ ಹೇಳಿ ಆ ಥರದ ಒಂದು ಫೀಲ್ ಆಗುತ್ತೆ ಅವರಿಗೆ ಅಂದರೆ ಅವರಿಗೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಆ ಕಾಡು ಒಳಗಡೆ ಅದನ್ನು ಉಳಿದೋದನ್ನು ಮೂವಿ ನೋಡಿ ನಾವು ತಿಳ್ಕೊಳ್ಬೇಕು ನಾನು ಹೇಳಿಕ್ಕೆ ಏನು ಇಷ್ಟಪಡೋದಂದರೆ ನಮಗೆ ಪುತ್ತೂರು ಮಂಗಳೂರು ಅಂದರೆ ನಮ್ಮ ಕರಾವಳಿ ಭಾಗ ನಾವು ಫಿಲ್ಮಲ್ಲಿ ಗೆಲ್ಲಬೇಕಾದ್ರೆ ಅಂದರೆ ನಾನು ನನ್ನ ಫಸ್ಟ್ ಟೈಮ್ ನನಗೆ ಯಾವ ಅನುಭವವೂ ಇಲ್ಲ ಫಿಲ್ಮ್ ಇಂಡಸ್ಟ್ರಿ ನಾನು ಮೊದಲು ಒಂದು ಬೆಂಗಳೂರಲ್ಲಿ ಒಂದು ಕಂಪನಿಯಲ್ಲಿ ಫೈನಾನ್ಸ್ ಹೆಡ್ ಆಗಿದ್ದೆ ಒಂದು 20-25 ವರ್ಷ ವರ್ಕ್ ಮಾಡಿ 3-4 ವರ್ಷದಿಂದ ಊರಿಗೆ ಬಂದು ಊರಲ್ಲಿ ಕೃಷಿ ಮಾಡ್ತಾ ಇದ್ದೀನಿ ನಾನು ಫಿಲ್ಮಿಗೆ ನಾನು ನೋಡಿದಾಗೆ ಪರ್ ವೀಕ್ 8-10 ಮೂವಿ ಬರ್ತಾ ಇದೆ ಸೊ ಅದರಲ್ಲಿ ನಮ್ಮ ಮೂವಿ ಗೆಲ್ಲಬೇಕಾದ್ರೆ ನಿಲ್ಲಬೇಕಾದ್ರೆ ಅದಕ್ಕೆ ಒಂದಷ್ಟು ಶಕ್ತಿ ಬೇಕು ನಾನು ಬಲವಾಗಿ ನಂಬಿದ್ದು ಈ ಮಂಗಳೂರು ಭಾಗ ಮಂಗಳೂರು ಉಡುಪಿ ನಮ್ಮ ಪುತ್ತೂರು ಭಾಗ ಇಲ್ಲಿ ನಾನು ಮೂವಿ ನಿಲ್ಲಿಸಿದರೆ ಓಡಿದರೆ ಖಂಡಿತ ಈ ಮೂವಿಯಲ್ಲಿ ಶಕ್ತಿ ಇದ್ರೆ ನಿಲ್ತದೆ ಹಾಗೆ ಅಂತಲ್ಲ ಇಲ್ಲಿ ನಿಂತರೆ ಇಲ್ಲಿ ಸೌಂಡ್ ಮಾಡಿದರೆ ನಾವು ಉಳಿದ ಸ್ಟೇಟಿನ ಉಳಿದ ಭಾಗಗಳಿಗೆ ತನ್ನಾಗಿ ಹೋಗುತ್ತೆ ಇಲ್ಲಾಂದರೆ 4-5 ದಿವಸದಲ್ಲಿ ಮೂವಿ ಮನೆಗೆ ಹೋಗೋದೆ ಗ್ಯಾರಂಟಿ ಅಂದರೆ ಸ್ಕ್ರೀನಿಂದ ಆಚೆ ಹೋಗೋದೆ ಗ್ಯಾರಂಟಿ ಯಾಕಂದ್ರೆ ನಾನು ನೋಡ್ತಾ ಇದ್ದೀನಿ ಎಷ್ಟೋ ಮೂವಿಗಳು ಬರ್ತಾ ಇದೆ ಹಾಗೆ ಹೋಗ್ತಾ ಇದೆ ಇದು ಹಾಗೆ ಆಗಬಾರ್ದಂದ್ರೆ ನನಗೆ ಪತ್ರಿಕಾ ಮಾಧ್ಯಮದವ್ರದ್ದು ತುಂಬ ಸಹಕಾರ ಬೇಕು ದಯವಿಟ್ಟು ಎಲ್ಲರ ಹತ್ರ ಪ್ರಾರ್ಥನೆ ಮಾಡೋದಂದರೆ ಇದು ಈ ಭಾಗದ ಮೂವಿ ಅಂತೇಳಿ ತಿಳ್ಕೊಂಡು ಎಲ್ಲರೂ ಸಾಧ್ಯವಾದಷ್ಟು ನಮಗೆ ಸಹಕಾರ ಕೊಟ್ಟು ಪ್ರೋತ್ಸಾಹಿಸಿ ನಮಗೆ ಒಂದಷ್ಟು ಜನರಿಗೆ ರೀಚ್ ಆಗಬೇಕು ನಾವು ಪ್ರಯತ್ನ ಮಾಡ್ತಾ ಇದ್ವಿ ನಮ್ಮ ಇದ್ದ ಇತಿಮಿತಿಯಲ್ಲಿದ್ದ ಬಜೆಟಲ್ಲಿ ನಾವು ಅಂದರೆ ಪ್ರಮೋಷನ್ಗೆ ತುಂಬ ಒದ್ದಾಡ್ತಾ ಇದ್ವಿ
ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಕೇಳಿಕೊಳ್ಳುತ್ತಾ ನಮಗೆ ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು. ಹಾಗೆ ನಾನು ರಾಜೇಶ್ ಕೃಷ್ಣನ್ ಸರ್ ಬಗ್ಗೆ ಹೇಳೋದಿದ್ರೆ ನಮ್ಮ ಭಾಗ್ಯ ಅಂತ ಹೇಳಬಹುದು. ಅವರು ಅದನ್ನು ಕೆಲವೊಂದು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಯಾಕಂದ್ರೆ ಅವರು ಈ ಕೊರಗಜ್ಜನ ಹಾಡು ಹಾಕಬೇಕಂದ್ರೆ ನಾವು ಬಜೆಟ್ಗೂ ಒದ್ದಾಡ್ತಾ ಇದ್ದೀವಿ. ನಾವು ಅವರ ಬಜೆಟ್ ನಮಗೆ ಗೊತ್ತಿತ್ತು, ಅವ್ರದ್ದು ಒಂದಿಷ್ಟು ಮಾರ್ಕೆಟಲ್ಲಿ ಒಂದು ರೇಟ್ ಅಂತ ಇರ್ತದೆ ಒಂದೊಬ್ಬ ಸ್ಟಾರ್ ಸಿಂಗರ್ಸ್ಗೆ. ನಾವು ಹೆದರ್ಕೊಂಡು ಹೆದರ್ಕೊಂಡು ನಮ್ಮವರು ಪ್ರಶಾಂತ್ ಅವರು ಅಪ್ರೋಚ್ ಮಾಡಿದಾಗ ಅವ್ರು ಯಾವುದನ್ನು ತಲೆ ಕೆಡಿಸದೆ ನಮಗೆ ಹಾಡು ಕೊಟ್ಟಿದ್ದಾರೆ. ನಿಜವಾಗ್ಲೂ ನಾವು ಯಾವತ್ತೂ ನಿಮಗೆ ಚಿರಋಣಿಯಾಗಿರ್ತೀವಿ. ಯಾಕಂದ್ರೆ ನಾವು ಆ ಬಜೆಟಲ್ಲಿ ನಮಗೆ ಹಾಡಿಸುವಂಥ ಆ ಬಜೆಟನ್ನು ಸ್ಪೆಂಡ್ ಮಾಡೋ ಸ್ಟೇಜಲ್ಲೂ ಇರಲಿಲ್ಲ, ಒದ್ದಾಡ್ತಾ ಇದ್ವಿ ಶೂಟಿಂಗ್ ಟೈಮಲ್ಲಿ. ಅದು ಆ ಟೈಮಲ್ಲಿ ನಮಗೆ ತುಂಬ ಸಹಾಯ ಮಾಡಿದ್ದಾರೆ, ನಾವು ಖಂಡಿತ ನೆನಪಿಟ್ಕೊಡ್ತೇವೆ ಸರ್. ಮತ್ತು ಈ ಹಾಡು ನನಗೆ ನಾನು ಎರಡೆರಡು ಮೂರು ಸಾರಿ ಕೇಳಿದ್ದೇನೆ, ಈ ಹಾಡನ್ನು ಬೇರೆ ಯಾರು ಹಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ರಾಜೇಶ್ ಕೃಷ್ಣನವರೇ ಹಾಡಬೇಕಿತ್ತು, ಅವರು ಹಾಡಿದ್ದಾರೆ. ಈ ಹಾಡು ನಮಗೆ ತುಂಬ ಭರವಸೆ ಇದೆ, ಈ ಹಾಡು ಡೆಫಿನೆಟ್ಟಾಗಿ ಇನ್ನು ಎಲ್ಲ ಭೂತಕೋಲದಲ್ಲಿ ಅಂದರೆ ಕೊರಗಜ್ಜನ ಕೋಲದಲ್ಲಿ ಈ ಹಾಡು ಪ್ಲೇ ಆಗುತ್ತೆ ಅಂತ ಹೇಳುವ ಕಾನ್ಫಿಡೆನ್ಸ್ ಇದೆ. ಎಲ್ರಿಗೂ ಧನ್ಯವಾದ. ವೈಭವ್ ಪ್ರಶಾಂತ್ ಅಂತೇಳಿ ಸಿನಿಮಾ ನಿರ್ದೇಶಕ, ಇವರು ಉದಯ ಅಮ್ಮಣ್ಣ ಅಂತೇಳಿ ಸಿನಿಮಾ ನಿರ್ಮಾಪಕರು, ಎಸ್ ಪಿ ಚಂದ್ರಕಾಂತ್ ಸಿನಿಮಾ ಸಂಗೀತ ನಿರ್ದೇಶಕರು, ರಾಜೇಶ್ ಸರ್, ಶಶಿರಾಜ್ ಕಾವೂರು ಸಾಹಿತಿಗಳು, ವಿಘ್ನೇಶ್ ಎಂ ವಿಘ್ನೇಶ್ ಅಂತೇಳಿ ನಾಯಕ ನಟರು, ಅವರು ಶ್ರೀ ಬಂಗೇರ ಅಂತೇಳಿ ಬಿಡಿ ಪ್ರೊಡಕ್ಷನ್ಗೆ ಒಂದು ಹೆಡ್ಡಾಗಿ ನಿಂತಿದ್ದಾರೆ ಅವರು. ಆರ್ಟಿಸ್ಟ್ ಕಲಾವಿದರು, ಈ ಸಿನಿಮಾನ ಒಂದು ಒಳ್ಳೆ ಪಾತ್ರ ಮಾಡಿದ್ದಾರೆ ಅವರು. ಆಮೇಲೆ ಇದರಲ್ಲಿ ಪಂಚಮಿ ವಾಮಂಜೂರು ಅಂತೇಳಿ ಭೋಜರಾಜ್ ವಾಮಂಜೂರು ಅವರ ಮಗಳು, ಅವರು ತುಳು ಸಿನಿಮಾವನ್ನು ಮಾಡಿದ್ರು ಕನ್ನಡದಲ್ಲಿ, ಇದು ಫಸ್ಟ್ ಟೈಮ್ ನಮ್ಮ ಸಿನಿಮಾ ಮುಖಾಂತರ ಅವರು ಲಾಂಚ್ ಆಗ್ತಿದ್ದಾರೆ. ಅವ್ರು ಒಳ್ಳೆ ಒಳ್ಳೆ ಪಾತ್ರ ಮಾಡಿದ್ದಾರೆ, ಅವ್ರದ್ದು ಇವ್ರದ್ದು ಕಾಂಬಿನೇಷನಲ್ಲಿ ಇರೋದು ಸೀನ್. ಆಮೇಲೆ ತಿಮ್ಮಪ್ಪಕುಲವರು ಚಾಪಕ ತಂಡದೊಂದು ಅದ್ಭುತ ಕಳನಟ, ಈ ಸಿನಿಮಾದೊಂದು ಒಳ್ಳೆ ಪಾತ್ರ ಮಾಡಿದ್ದಾರೆ. ಇಲ್ಲಿ ಎಲ್ಲರು ಆಮೇಲೆ ಯುವ ಅಂತೇಳಿ ಒಬ್ಬ ಕಳನಟ ಇದ್ದಾರೆ, ಸ್ವಪ್ನ ಶೆಟ್ಟಿಗಾರರು, ಆಮೇಲೆ ಅಶೋಕ ಸರ್, ವೀಣಾ ಸುಂದರ ಮೇಡಮ್, ಸಂಗೀತ ಮೇಡಮ್, ಎಲ್ಲ ಒಂದು. ಆಮೇಲೆ ವಾಮದೇವ ಪುನೀಚರ್ತ ಅಂತ ಒಂದೊಬ್ಬರು, ಒಂದು ಹೊಸ ಹೊಸ ಪ್ರತಿಭೆಯವರು ಈ ಸಿನಿಮಾ ಮುಖಾಂತರ ಲಾಂಚ್ ಆಗ್ತಿದ್ದಾರೆ. ಅದು ಹೀಗೆ ಒಂದು ಒಂದಷ್ಟು ಒಳ್ಳೆ ಕಲಾವಿದರನ್ನ ಹಾಕಿದ್ವಿ ಸರ್. ಹಾಗೆ ನಮ್ಮ ಈ ದಿನ ಕಾರ್ಯಕ್ರಮಕ್ಕೆ ಸಂತೋಷ ಬಂದಿದ್ದಾರೆ ದಗಲ್ ಬಜಿ ಸಿನಿಮಾ ನಿರ್ಮಾಪಕರವರು, ಅವ್ರಿಗೊಂದು ಸ್ವಾಗತ ಇದೆ ಸರ್. ನಮಸ್ತೆ, ನಮಸ್ತೆ. ಏನಾದರೂ ಪ್ರಶ್ನೆ ಇದೆ? ಹಾ, ತುಳು ಸಂತು. ಹೌದು, ಅದಾದೊಂದು ಕೆಲವು ಸನ್ನಿವೇಶ ಅದಿದೆ, ಅದು ಇಲ್ಲಿ ಮಂಗಳೂರಲ್ಲಿ ನಡೆಯುವಂಥದ್ದು ಒಂದು ಸನ್ನಿವೇಶ, ಅದಕ್ಕೋಸ್ಕರ ತುಳು ಸಾಂಗ್ ಹಾಕಿ. ಸಿನಿಮಾ ಕನ್ನಡ ಸಿನಿಮಾ, ಮಂಗಳೂರು ಕನ್ನಡ ತುಳು ಇದೆ, ಎರಡು ಲ್ಯಾಂಗ್ವೇಜ್ ಇದೆ ಸಿನಿಮಾ. ಹಾ ಹೌದು, ಅದೇ ಸಿನಿಮಾದಲ್ಲಿ ಒಂದು ಪೋರ್ಷನ್ ಮಂಗಳೂರು ಕನ್ನಡ ತುಳು ಇದೆ, ಆಮೇಲೆ ಬೆಂಗಳೂರು ಕನ್ನಡ ಇದೆ, ಎರಡು ಮಿಕ್ಸ್ ಆಗುತ್ತೆ. ಈಗ ಎಲ್ಲರೂ ಗಮನಿಸಿರ್ಬೋದು, ಕೊರಗಜ್ಜನ ಸನ್ನಿಧಾನ ಅಂತ ಹೇಳೋದು ಬರೀ ಮಂಗಳೂರಿಗೆ ಅಥವಾ ಕರಾವಳಿ ಭಾಗಕ್ಕೆ ಸೀಮಿತವಾಗಿಲ್ಲ. ನೀವು ರಾಜ್ಯದ ಬೇರೆ ಬೇರೆ ಕಡೆಯಲ್ಲಿ ನೋಡಿದರೂ ಅಜ್ಜನ ಸನ್ನಿಧಾನ ಇದೆ. ಮತ್ತೊಂದು ಎರಡನೇದ್ದು, ಇದು ಏನಂದ್ರೆ ಆ ಸಿಚುವೇಶನ್ಗೆ ಬಂದಾಗ ಯಾರ ಮಂಗಳೂರಿಗೆ ಬಂದಾಗ ಆಗ್ತದೆ ಈ ಕೊರಗಜ್ಜನ. ಅದಕ್ಕೆ ಈ ಹಾಡನ್ನು ತುಳುವಲ್ಲೇ ಇಟ್ಟಿದ್ದೀವಿ. ಮುಂದೆ ನೋಡುವ, ನಮ್ಮ ಶಶಿ ಕಾವೂರು ಅವರು ಮನಸ್ಸು ಮಾಡಿದರೆ ಅದನ್ನು ಕನ್ನಡಕ್ಕೆ ಮಾಡಿಕೊಟ್ರೆ ರಾಜೇಶ್ ಸರ್ ಹಾಡ್ತಾರೆ ಅಂದರೆ ಕನ್ನಡದಲ್ಲಿ ಮಾಡೋಣ.